ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆ ಬಗ್ಗೆ ವಿಚಾರಗಳನ್ನ ಹಂಚಿಕೆ ಮಾಡಿಕೊಂಡಿದ್ದಾರೆ. ನನಗೆ ಬಹಳ ಸಂತೋಷ ಆಯ್ತು. ಕುರುಬೂರೊಳಗ ಇಷ್ಟು ಸುಂದರವಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸೃಷ್ಟಿ ಮಾಡಿದರು. ಸನ್ಮಾನ್ಯ ಅಜಿತ್ ಠಾಕ್ರೆಯವರ ಮುಖಂಡತ್ವದವರು, ನಾನು ಮೂರು ತಿಂಗಳ ಹಿಂದೆ ನಮ್ಮ ಗ್ರಾಮಾಂತರ ಭಾಗದ ಜನರಿಗೆ ಶುದ್ಧ ನೀರು ಕುಡಿಯುವುದನ್ನು ನೀವು ಪ್ರಾರಂಭ ಮಾಡಬೇಕು, ಶುದ್ಧ ನೀರು ಕುಡಿದ್ರೆ ಜಡ್ಡು ಜಾಪತ್ರೆ ಇರೋದಿಲ್ಲ, ಜಡ್ಡು ಜಾಪತ್ರೆ ಬರಲಿಲ್ಲ ಅಂದ್ರೆ ನಮಗೆ ಅರ್ಚನೆ ಬರಂಗಿಲ್ಲ, ಅರ್ಚನೆ ಇಲ್ಲ ಅಂತಂದ್ರೆ ಬಡತನ ದೂರ ಆಗೈತಿ. ಶುದ್ಧ ಕುಡಿಯುವ ನೀರಿನ ಮೂಲಕ ನಿಮ್ಮ ಆರೋಗ್ಯ ರಕ್ಷಣೆ ಆಗ್ತದ, ಬಡತನ ದೂರ ಆಗ್ತದ, ನೆಮ್ಮದಿ ಸಿಗ್ತದ, ನಾವು ಸಮಾಧಾನದಿಂದ ಇರ್ತೀವಿ. ಅಷ್ಟೇ ಅಲ್ಲ, ನಮಗೆ ಇವತ್ತು ಈ ಕಚ್ಚಾ ನೀರು ಕುಡಿದು ಅಶುದ್ಧ ನೀರು ಕುಡಿದು ಸಾಕಷ್ಟು ಜಡ್ಡು ಜಾಪತ್ರೆ ಬರ್ತಾವು ಅಂತೇಳಿ, ರೋಗ ರುಚಿ ಬರ್ತಾವು ಅಂತೇಳಿ ನಮ್ಮ ಮಕ್ಕಳ ನಮ್ಮನ್ನ ಇವತ್ತು ಅನಾದರದಿಂದ ಅಗೌರವದಿಂದ ನೋಡುವಂತ ಸನ್ನಿವೇಶ ಹಳ್ಳಿ ಮಂದಿ ಬರಕತ್ತೈತಿ. ಅದಕ್ಕೆ ಶುದ್ಧ ಕುಡಿಯುವ ನೀರನ್ನ ಕುಡಿಯುವ ಛಲ ನೀವು ತೊಡ್ರಿ ಅಂತೇಳಿ ಹೇಳೋದಕ್ಕೆ ಜನಾಂದೋಲನ ಮಾಡುವಂತ ಒಂದು ಸಂದರ್ಭದಲ್ಲಿ ನಿಮ್ಮ ಊರಿಗೆ ನಾವೆಲ್ಲ ಬಂದಿದ್ವಿ. ಅವತ್ತು ಹೇಳಿದ್ರೆ ತಮ್ಮ ನೆನಪಿರ್ಬೇಕು, ನಿಮ್ಮ ಊರವ್ರು ಯಾರೋ ಒಬ್ರು IT ಕಂಪ್ನಿಗಳು ನೌಕರಿ ಹೋಗಿದ್ರು ಅಂದ್ರೆ, ಅಥವಾ ಕಲಿತವ್ರು ಯಾರು ಫಾರಿನ್ ಹೋದವ್ರು ಇದ್ರು ಅಂದ್ರೆ, ಮುಂಬೈಗೆ ಹೋಗಿ ಒಂದು 8-10 ವರ್ಷ ನೌಕರಿ ಮಾಡಿದ್ರು ಅಂದ್ರೆ, ಅವರು ಮದುವೆಯಾಗಿದ್ವಿ ಆಗಿ ಸಣ್ಣ ಮಕ್ಕಳಿದ್ವು ಅಂದ್ರೆ ಅವ್ರ ಅಪ್ಪ ಅವ್ರ ಅವನ ನೋಡಾಕ, ಅತ್ತಿ ಮಾವನ ನೋಡಾಕ, ಅಣ್ಣ ತಮ್ಮನ ನೋಡಾಕ ನಿಮ್ಮ ಹುಡುಗರಿಗೆ ಯಾರು ಬರೋದೇ ಇಲ್ಲ. ಅವ್ರಿಗೆ ಬರ್ರಿ ಬರ್ರಿ ಅಂತ ನೀವು ಕೇಳಿದ್ರೆ ಬಹಳ ಶ್ರೀಮಂತ ಆಗ್ಯಾನ, ಕಾರಿನ ಹಿಂದಾಗತ್ತೆ ನನ್ನ ಮಗ, ಬಂದು ಹೋಗಿ ಬಂದು ಹೋಗಿ ಅಂತ ಹೇಳಿ ಅವ್ರ ಅಪ್ಪ ಅವರು ಆಸೆ ಮಾಡಿದ್ರೆ, ಅಲ್ಲೇ ಸಸಿ ಫೋನ್ ಮಾಡಿ ಅಂತ, ಇಲ್ಲ ಇಲ್ಲ ನಮ್ಮ ಕೂಸಿಗೆ ನಿಮ್ಮ ಊರಿನ ನೀರ್ ಆಗಂಗಿಲ್ಲ, ಅದಕ್ಕೆ ನೀವು ಇಲ್ಲಿ ಬೆಂಗಳೂರಿಗೆ ಬಂದ್ಬಿಡ್ರಿ, ಇಲ್ಲಿಂದ ಮತ್ತ ನೀವು ನೋಡಿ ಹೋಗಿರಂತ. ಮತ್ತ ಅವತ್ತು ರಾತ್ರಿ ಬಸ್ಸಿನ ಟಿಕೆಟ್ ರಿಸರ್ವ್ ಮಾಡ್ತಿರ್ತೀವಿ, ಒಟ್ಟು ಹೋಗ್ಬಿಟ್ಟಿದೆ ನೀವು ಅಂತ ಹೇಳಿ ಫೋನ್ ಮಾಡಿ ಅಂತ. ಒಂದು ರೀತಿಯಿಂದ ಅವ್ರದ್ದು ತೊಳ್ಬರಿ, ಅವ್ರ ಕೂಸಿನ ಕಡೆ ಲಕ್ಷ್ಯ, ತಾಯಿ ಕಡೆ ಅತ್ತಿ ಕಡೆ ಮಾವನ ಕಡೆ ಲಕ್ಷ್ಯ ಅಲ್ಲ. ನಮ್ ಕುಡಿಯುವ ನೀರು ಅಕ್ಕಶುದ್ಧನೇ ಇತ್ತು. ಅದಕ್ಕೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಸಹಿತ ನಮ್ಮ ಸುನೀತ್ ಬರಲಕ್ಕೂ ಅಗೌರವದ ಬದುಕು ನಮ್ಮ ಗ್ರಾಮೀಣ ಭಾಗದ ಜನರದ್ದು, ನಮ್ಮ ಹಳ್ಳಿ ಮಂದಿದ ಆಯ್ತು ಅಂದ್ರೆ ಇದನ್ನ ನಾವು ಸಹನ ಮಾಡ್ಕೊಳಕಾಗಿತ್ತು. ಹಂಗ ನಾವು ಕೂಡಿದಾಗ ಹಳ್ಳಿದಂದ್ರೆ ಬಹಳ ಚಲೋ ರೀ ಜೀವನ, ಇಲ್ಲಿ ಹಂಗ ಆಗಿದ್ರ ಬೆಂಗಳೂರಾಗ ಹಿಂಗ ಹವಾ ಸಿಗ್ತದ, ಹವಾ ಸಿಗ್ತಿಲ್ಲ ಅಲ್ಲಿ ಅಂತ ಕೇಳ್ತಿರ್ತಾರ. ನೋಡ್ಬೇಕು ಅಂದ್ರೆ ಅಲ್ಲಿ ಕೆಲವು ಗಾರ್ಡನ್ ನಾಗ ಹೋಗಿ ನೋಡ್ರಿ, ಮುಂಜಾನೆ ವಾಕಿಂಗ್ ಮಾಡ್ತಿರ್ತಾರ 90 ವರ್ಷದವರು 95 ವರ್ಷದವರು. ಮೊನ್ನೆ ವೆಂಕಟ ಸುಬ್ಬಯ್ಯ ಅವರು ಸನ್ಮಾನ 100 ವರ್ಷ ಅವ್ರಿಗೆ, ಅವ್ರ ಗಾರ್ಡನ್ ನಾಗ ಇವತ್ತು ವಾಕಿಂಗ್ ಬರ್ತಾರ. ಅವ್ರು ಕೂಡ ಅವ್ರ ವಯಸ್ಸಿನವ್ರು ಒಂದು 10-20 ಮಂದಿ ಎಲ್ಲಿರ್ತಿರ್ತಾರಂತ. ನಿಮ್ಮ ಹುಡುಗರಾಗ ಒಬ್ಬರು ಇದ್ದವ್ರಿಪ್ಪ 90 ವರ್ಷದವ ವಾಕಿಂಗ್ ಹೋಗು, ವಾಕಿಂಗ್ ಅಲ್ಲ ಬಡಗಿ ಹಿಡ್ಕೊಂಡು ಶೌಚಾಲಯಕ್ಕೆ ಹೊರಗೆ ಹೋಗೋದಂತ ತೋರಿಸಿದ್ವಿ. 80, 75, 90 ಯಾರಿಗೆ ವಯಸ್ಸಾಗಿ ಇನ್ನು ಜೀವಂತಿದ್ರೆ ಅಡ್ಡಾಡಕ್ ಹೋದಂತ ದೂರ ಹೋದ್ರು. ಅಂತ ಒಂದು ಅಶುದ್ಧ ನೀರನ್ನ ಕುಡಿದು ನಮ್ಮ ಬದುಕು, ನಮ್ಮ ದೇಹ, ನಮ್ಮ ಆರೋಗ್ಯ ಕೆಟ್ಟು ಹೋಗಿದೆ. ಆದ್ರಿಂದ ನಾವು ಶುದ್ಧ ನೀರು ಕುಡಿಬೇಕು ಅಂತ ಹೇಳ್ತೀವಿ. ಸ್ವಾಮೀಜಿ ಅವರು ನಮ್ಮ ಜೊತೆಗೆ ಇಲ್ಲಿರೋದು ನಮ್ಮ ಸುದೈವ ಅಂತ ಭಾವಿಸ್ತೀವಿ. ನಮ್ಮ ದೇಶದಾಗ ಈ ಅಶುದ್ಧ ನೀರು ಕುಡಿದು ಎಷ್ಟು ಅನಾಹುತ ಆಗಾಕತೈತಿ ಅಂದ್ರೆ, ಅದಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೆ ಹೆಂಗ ಅನಾಹುತ ಆಗುತ್ತೆ ಅಂದ್ರೆ, 1 ವರ್ಷಕ್ಕೆ 15 ಲಕ್ಷ ಕೂಸುಗಳು ನಮ್ಮ ದೇಶದೊಳಗೆ ಈ ಕಚ್ಚಾ ನೀರು ಅಶುದ್ಧ ನೀರು ಈ ಕಲುಷಿತ ನೀರು ಕುಡಿದು ಸಾಯ್ತಾವ. ಪೂಜೆ ಯಾವ ಕಾರಣ ಅಲ್ಲ, ಎಕ್ಸಿಡೆಂಟ್ ಆಗಿ ಸಾಯ್ಬಿಟ್ಟು ನಾವು ಬರೋಣ ಲೆಕ್ಕಕ್ಕೆ.
ಯಾವಾಗ ಬೇರೆ ದೊಡ್ಡ ರೋಗ ಬಂದ್ರಿ, ಆ ರೋಗ ಬಂದು ದಿಕ್ಕು ಅವನ್ ಬೇಡ, ಅವನ ಲೆಕ್ಕ ಬೇರೆನೆ ಇಟ್ಬಿಡ್ರಿ. ಬರೇ ಅಶುದ್ಧ ನೀರು, ಕತ್ತ ನೀರು, ಇಲ್ಲ ಕೆರೆ ನೀರು, ಇಲ್ಲ ಸರಳಿ ನೀರು, ಇಲ್ಲ ಹಳ್ಳದ ನೀರು, ಇಲ್ಲ ಫ್ಲೋರೈಡ್ ಯುಕ್ತವಾಗಿರ್ತಕ್ಕಂತ ಬೋರ್ವೆಲ್ ನೀರು, ಇಂಥ ನೀರು ಕುಡಿದ್ರೆ 15 ಲಕ್ಷ ಮಕ್ಕಳು ಸಾಯ್ತಾರೆ ಒಂದ್ ವರ್ಷಕ್ಕೆ ನಮ್ಮ ದೇಶದಾಗ. ಅಂದ್ರೆ ಪ್ರತಿ 20 ಸೆಕೆಂಡ್ಗೆ ಒಂದು ಕೂಸು ಸಾಯ್ತೀವಿ. ಈಗ ನಾವೇನು ಅಂತ ಅಜಿಮ್ ಪೀರ್ ಖಾತ್ರಿ ಅವರು 11 ಗಂಟೆ ಅಂತ ಹೇಳಿ 11 ಗಂಟೆಯಿಂದ 2 ಗಂಟೆ ಈ ಕಾರ್ಯಕ್ರಮ ಮುಗಿಸಿದ್ರು ಅಂತಂದ್ರೆ 3 ತಾಸಿನಾಗ ಎಷ್ಟು ಮಕ್ಕಳು ಸಾಯ್ತಾರೆ ನೋಡ್ರಿ, ಲೆಕ್ಕ ಹಾಕ್ತೀನಿ. 3 ತಾಸಿಗೆ 60 ಮಕ್ಕಳು ಸಾಯ್ತಾರೆ. ಪ್ರತಿ ಮಿನಿಟ್ಗೆ 3, ಅದು 1 ತಾಸಿಗೆ 180 ಮಕ್ಕಳು. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಹಾನಿ ನಮ್ಮ ದೇಶದೊಳಗೆ ಆಗ್ತೈತಿ ಅಂತಂದ್ರೆ ಇದಕ್ಕಿಂತ ಗಂಡಾಂತರ, ದುರಂತ, ದೊಡ್ಡ ಸಮಸ್ಯೆ ಏನ್ ರೈತರು ಏನೋ ಒಂದು ಸಣ್ಣದ ಏನೋ ಆಗಿರ್ತೈತಿ. ಒಂದು ಸತ್ತು ಅಂತಂದ್ರೆ ನಾವೆಷ್ಟು ವೈಭವ ಮಾಡ್ಕೊಂಡ್ತೀವಿ ನೋಡ್ರಿ. ಆದ್ರೆ 20 ಸೆಕೆಂಡ್ ಒಂದು ಕೂಸ್ ನಮ್ಮ ದೇಶದಾಗ ನಮ್ಮ ಕಣ್ಣಿದ್ರಿಗೆ ಸಾಯ್ತೈತಿ ಅಂದ್ರೆ ಕಾಳಜಿ ಬೇಡ ನಮ್ಗೆ. ಅದಕ್ಕೆ ನಮ್ಮ ಗ್ರಾಮಾಂತರ ಭಾಗದ ಜನರನ್ನ, ನಮ್ಮ ಮಕ್ಕಳನ್ನ, ನಮ್ಮ ಭವಿಷ್ಯದ ಜನಾಂಗವನ್ನ ಉಳಿಸ್ಬೇಕು, ಅವರ ಆರೋಗ್ಯ ಉಳಿಬೇಕು ಅಂತ ಹೇಳಿದ್ರೆ ಶುದ್ಧ ನೀರಿಗಾಗಿ ಇವತ್ತು ಜನಾಂದೋಲನವನ್ನ ನಾವು ಪ್ರಾರಂಭ ಮಾಡಿದ್ವಿ. ಇನ್ನೊಂದು ತಾವು ವಿಚಾರ ಮಾಡ್ಬೇಕು. ಈಗ ಇಲ್ಲಿ 10 ಪೈಸಾ ಲೀಟರ್ ಜಾತ್ರೆ ಅಂದ್ರೆ ಅದಕ್ಕಿಂತ ಮೊದಲೇ ನಮ್ಮ ಖಾತ್ರಿ ಸಾಹೇಬ್ ಅವರು ತರಿಸಿದ್ರು, ಏನ್ ಗಣಾಚಾರ್ಯ ಅವರು ತರಿಸಿದ್ರು, ಏನ್ ನಮ್ಮ ಶಿವಳ್ಳಿ ಅವರ ಶಿಷ್ಯ ನನ್ನ ಸಾಹೇಬ್ ಅವ ತಂದಿದ್ರು, ಯಾವಾಗ ತರಿಸಿದ್ದ ಗೊತ್ತಿಲ್ಲ ನನಗೆ. ಆ ಬಾಟ್ಲಿ ಒಂದೊಂದು ಬಾಟ್ಲಿ 15 ರೂಪಾಯಿ, 15 ರೂಪಾಯಿ ದುಃಖಾದು ಖರೆ, ಆದ್ರೆ ಅದು ಬದುಕನ್ನ ರಕ್ಷಣೆ ಮಾಡ್ತದೆ, ನಿಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ತದೆ. ಅದನ್ನ ಕುಡಿಯುವಂತ ನಮ್ಗಿಲ್ಲ, ಹಳ್ಳಿ ಮಂದಿಗೆ 15 ರೂಪಾಯಿ ಲೀಟರ್ ನೀರು ಕುಡಿಯುವಂತ ಯುಕ್ತ ಬಹುತೇಕ ಕುರುಬುರಾಗ ಯಾರು ಹಾಕಿಲ್ಲ. ಇನ್ನೇನು ಈ ದರ್ಗಾ ಕೋರಿ ಅವನು ಓದ್ಸು ಮುಂದ, ಇಲ್ಲ ಮಠಕ್ಕೆ ಹೋಗಿ ಎಣ್ಣೆ ಮಾಡಬಹುದ, ಅದು ಸ್ವಾಮಿಗಳಿಗೆ ತರ್ಗಾಕ್ ಹೋಗ್ಬೋದು, ಎಕ್ಸ್ಪೆಕ್ಟ್ ಮಾಡಕ್ ನಾವು ನಡೀತೈತಿ. ಆ ನೀರು ತಗೊಂಡು ಮಕ್ಕಳು ಶಿಶುಕೊಂಡು ಬಂದ್ರೆ ಅದನ್ನು ಕುಡಿಬಹುದು ಅಷ್ಟ. ಆದ್ರೆ ಅದನ್ನು ಬಿಟ್ರೆ ನಮಗ್ ಕುಡಿಯುತ್ತಾ ಇಲ್ಲ. ನಮ್ಮ ದೇಶದೊಳಗ ಆ ನೀರು ಯಾಕೆ ಕುಡಿತಾರ, 15 ರೂಪಾಯಿ ಲೀಟರ್ ನೀರು ಯಾಕೆ ಕುಡಿತಾರ? ಆಗಲ್ಪ ಶ್ರೀಮಂತರು, ಟಾಟಾ ಇರ್ಬೋದು, ಬಿರ್ಲಾ ಇರ್ಬೋದು, ಅಂಬಾನಿ ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ಐಶ್ವರ್ಯ ರೈ ಇರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಈ ಮಂತ್ರಿಗಳಿರ್ಬೋದು, ನಮ್ಮ ಪ್ರಧಾನಮಂತ್ರಿ ಕುಳಿತಿರ್ಬೋದು, ನಮ್ಮ ರಾಷ್ಟ್ರಪತಿ ಕುಳಿತಿರ್ಬೋದು, ಶಾಸಕರುಗಳು ಕುಳಿತಿರ್ಬೋದು, ಜಿಲ್ಲಾಧಿಕಾರಿಗಳು ಕುಳಿತಿರ್ಬೋದು. ಆದ್ರೆ ನಮ್ಮ ದೇಶದ ರೈತ ಯಾವನು ಕುಡಿಯೋದಿಲ್ಲ, ಕುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅವನಿಗೆ ಆದಾಯವೂ ಕಡಿಮೆ, ಇರ್ತಕ್ಕಂಥ ಹಣವನ್ನ ಆ ನೀರಿಗೆ ಖರ್ಚು ಮಾಡುವಂತ ಕುವತ್ತು ನಮ್ದಲ್ಲ. ಅದಕ್ಕೆ ನಾವು ಅವತ್ತೆಲ್ಲ ಮಾತಾಡ್ಬಂದು ಹೇಳಿದ್ವಿ, ನೀವೆಲ್ಲ ಅದಕ್ಕೆ ಸಹಕರಿಸಿದ್ರಿ. ನಮ್ಮ ದೇಶದ ಪ್ರಧಾನಮಂತ್ರಿ, ನಮ್ಮ ದೇಶದ ರಾಷ್ಟ್ರಪತಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಎಂತ ನೀರನ್ನ ಕುಡಿತಾರ, ಯಾವ ಗುಣಮಟ್ಟದ ನೀರನ್ನ ಕುಡಿತಾರ, ಅದೇ ಅಂತಾರಾಷ್ಟ್ರೀಯ ಗುಣಮಟ್ಟದ ನೀರನ್ನ, ಇಂಟರ್ನ್ಯಾಷನಲ್ ಕ್ವಾಲಿಟಿ ವಾಟರ್ನ ನಮ್ಮ ಹುಡುಗರನ್ನ ಕಟ್ಟ ಕಡೆಯ ಮನುಷ್ಯ ಕುಡಿಬೇಕು. ಆ ಛಲ ನೀವು ತೊಡ್ರಿ, ಆ ರೀತಿಯಾಗಿರ್ತಕ್ಕಂಥ ನಿರ್ಣಯ ನೀವು ಮಾಡಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಆ ಸಂದರ್ಭದಲ್ಲಿ ಮಾಡಿದ್ವಿ. ಅದಕ್ಕೆ ನೀವು ಸ್ಪಂದಿಸಿದ್ರಿ. ಸನ್ಮಾನ್ಯ ಅಜಿತ್ ಖಾದ್ರಿ ತಮ್ಮ ಊರಿನವ್ರಿಗೆ, ತಮ್ಮ ತಾಲೂಕಿನವ್ರಿಗೆ, ತಮ್ಮ ಕ್ಷೇತ್ರದವ್ರಿಗೆ ಅದೇ ನೀರನ್ನು ನಾನು ಕುಡಿಸ್ತೇನೆ, ನನ್ನ ತಾಲೂಕಿನ ಜನರ ಆರೋಗ್ಯ ಕಾಪಾಡುದು ಅಂತಂದ್ರೆ ಶುದ್ಧ ನೀರೆಲ್ಲರಿಗೂ ಕೊಡೋದ್ರ ಮೂಲಕ ಆ ಕೆಲಸವನ್ನ ನಾನು ಮಾಡ್ದಂಗಾಗುತ್ತೆ ಅಂತ ಹೇಳಿ ಅವತ್ತಿನಿಂದ ಸತತವಾಗಿ ತಮ್ಮ ಕೆಲಸ ಪ್ರಾರಂಭ ಮಾಡಿದ್ರು. ನಾನು ಒಂದು ಹೇಳ್ತೀನಿ, 65 ವರ್ಷ ಆಯ್ತು ನಮ್ಮ ದೇಶದೊಳಗೆ ಸ್ವಾತಂತ್ರ್ಯ ಬಂದು, ಪ್ರಜಾಪ್ರಭುತ್ವ ಬಂದು, ಆದ್ರೆ ನಾವು ಎಲ್ಲರೂ ಮಾತಾಡೋ ಮುಂದೆ ಕುಡಿಯುವ ನೀರು ಕುಡಿಯುವ ನೀರು ಎಲ್ಲರಿಗೂ. ಆದ್ರೆ
ಉಳ್ಳವನಿಗೆ ಯಾಕೆ ನೀವು ಶುದ್ಧ ನೀರು, ನಮಗೆ ಯಾಕೆ ಬೆಳೆ ಕುಡಿದ ನೀರು ಕುಡಿದ ನೀರು ಅಂದ್ರೆ ಹುಡುಕಿದವ್ರು ಕೊಡ್ತಿರ್ಲಿಲ್ಲ ಆ ನೀರು ನಮಗೆ ಯಾಕೆ ಕೊಡೋದಿಲ್ಲ? ನಮಗೆ ಒಂದು ಆರೋಗ್ಯ ಕಾಪಾಡೋದಾದ್ರೆ ನಮ್ಮ ಗೌರವದ ಪ್ರಶ್ನೆ ಇದೆ. ನಾವೆಲ್ಲರೂ ಮಾತಾಡ್ತೀವಿ ಏನ್ ಸೋಷಿಯಲಿಸಂ ಸಮಾಜವಾದ, ಸಮಾಜವಾದವರು ಎಲ್ಲರೂ ಒಂದೇ ತರ ಈಕ್ವಲ್, ಎಲ್ಲರೂ ಸಮಾನರು. ಇವತ್ತೆಲ್ಲರೂ ಸಮಾನದಾರ ಹಿಂದಕ್ಕೆ ಎಲ್ಲಿವರೆಗೆ ಸಮಾನತೆ ತರೋದಕ್ಕೆ ಹೋಗಿತ್ತು ಸರ್ಕಾರಗಳು, ರಾಜಕೀಯ ಪಕ್ಷಗಳು, ರಾಜಕಾರಣ ಅಂದ್ರೆ ಯಾವ ರೈತನಿಗೆ ಹತ್ರ 100 ಎಕರೆ ಭೂಮಿ ಇದ್ರ ಆ 100 ಎಕರೆದೊಳಗ 50 ಎಕರೆ ಅವ್ನ್ ಬಿಡಲಿ ಉಳುಕಿನಿಂದ ಸರ್ಕಾರ ತಗೊಂಡು ಅದ ಹಂಚಿಕೆ ಮಾಡ್ಬೇಕು ಅಂತ ಅದ ಹಂಚಿಕೆ ಮಾಡಿದ್ರು. ಕೆಲವು ಗೇಣಿದಾರರಿಗೆ ಹಂಚಿಕೆ ಮಾಡಿದ್ರು, ಕೆಲವು ಪರಿಶಿಷ್ಟರಿಗೆ ಹಂಚಿಕೆ ಮಾಡಿದ್ರು, ಕೆಲವರು ಕೆಲವನ್ನ ಈ ಮಿಲ್ಟ್ರಿಗೆ ಹೋಗಿ ಬಂದವ್ರಿಗೆ ಹಂಚಿಕೆ ಮಾಡಿದ್ರು, ಕೆಲವು ಸರ್ಕಾರಿ ಯೋಜನೆಗಳಿಗೆ ಹಂಚಿಕೆ ಮಾಡಿದ್ರು. ಅಂದ್ರೆ ನಮ್ಮ ಬಲ ಸಹಿತ ಕಸ್ಕೊಂಡು ಬ್ಯಾರೆದವ್ರು ಕೊಟ್ಟು ಸಮಾನತೆ ತರುವಂತ ಪ್ರಯತ್ನ ನಮ್ಮ ದೇಶದಲ್ಲಿ ಮಾಡಿದ್ವಿ. ಅದು ಒಂದು ಕಾಲ ಇಂದಿರಾ ಗಾಂಧಿ ಇದ್ದಂತ ಸಂದರ್ಭದಲ್ಲಿ. ಆದ್ರೆ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದೇವೆ ಅಂದ್ರೆ ಆ ನಮ್ಮ ಆಸ್ತಿಯೊಳಗ ಹೊರದೊಳಗ ರೊಕ್ಕದೊಳಗ ಹೋಗಲಿ ಸ್ವಾಮಿ, ನಮ್ಗೆ ಕುಡಿಯೋ ನೀರಿನೊಳಗ ಸಮಾನತೆ ಕೊಡ್ರಿ, ಕುಡಿಯೋ ನೀರಿನೊಳಗ ಸಮಾನತೆ ಕೊಡ್ರಿ. ಏನು ದೊಡ್ಡವ್ರು ಕುಡಿತಾರ, ಉಳ್ಳವ್ರು ಕುಡಿತಾರ, ಅಧಿಕಾರದಲ್ಲಿರೋರು ಕುಡಿತಾರ, ಏನು ಸ್ಥಾನಮಾನದಲ್ಲಿರೋರು ಕುಡಿತಾರ, ಅದೇ ಗುಣಮಟ್ಟದ ನೀರನ್ನ ನಮಗ್ ಕೊಡ್ರಿ. ನಮ್ಮ ಮಕ್ಕಳು ಬದುಕಲಿ, ನಮ್ಮ ಕೂಸುಗಳು ಬದುಕಲಿ, ನಮ್ಮ ಆರೋಗ್ಯ ಒಳ್ಳೇದಾಗಿರ್ಲಿ. ನಮ್ಮ ಆರೋಗ್ಯ ಒಳ್ಳೇದಿದ್ದರೆ ನಾವು ದುಡಿತೀವಿ, ದೇಶಕ್ಕೆ ಸಂಪತ್ತು ಸೃಷ್ಟಿ ಆಗುತ್ತೆ. ಆ ಕೆಲಸ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಇವತ್ತು ನಮ್ಮ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಇಷ್ಟೊಂದು ಸುಂದರವಾಗಿರ್ತಕ್ಕಂತ ಒಂದು ಶುದ್ಧ ನೀರಿನ ಘಟಕವನ್ನ ಖಾತೆ ಸಾಹೇಬ್ರು, ಈ ಪಂಚಾಯತಿಯವರು ಎಲ್ಲರೂ ಕೂಡ್ಕೊಂಡು